ಜೈ ಭೀಮ್ ಇದು ತಮಿಳು ಮತ್ತು ತೆಲುಗಿನಲ್ಲಿ ರಿಲೀಸ್ ಆಗಿರುವಂತಹ ಕೋರ್ಟ್ ರೂಮ್ ಡ್ರಾಮಾ ಮೂವಿ. ಈ ಸಿನಿಮಾ ಹೇಗಿದೆ, ಈ ಸಿನಿಮಾ ನನಗೆ ಹೇಗೆ ಅನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ರಾಜಣ್ಣ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅವನು ಇನ್ವಾಲ್ವೇ ಆಗದೆ ಇರುವಂತಹ ಕೇಸ್ ನಲ್ಲಿ ಅವನನ್ನ ಫಿಟ್ ಮಾಡಿ ಟಾರ್ಚರ್ ಮಾಡತೊಡಗ್ತಾರೆ. ರಾಜಣ್ಣ ವೈಫ್ ಚಿಂತಲ್ಲಿ ತನ್ನ ಗಂಡನಿಗೆ ಸಹಾಯ ಮಾಡುವಂತೆ ಮತ್ತು ಅವನನ್ನ ಪೊಲೀಸರಿಂದ ಬಿಡಿಸಿಕೊಡುವಂತೆ ಗುಡ್ ಲಾಯರ್ ಅನ್ಸ್ಕೊಂಡಿರುವಂತಹ ಚಂದ್ರುವನ್ನ ಕೇಳ್ಕೊಳ್ತಾಳೆ. ಆ ನಂತರ ಏನೇನು ನಡೆಯುತ್ತೆ ಅನ್ನೋ ಕೋರ್ಟ್ ಡ್ರಾಮಾನೆ ಈ ಜೈ ಭೀಮ್ ಮೂವಿ. ಇನ್ನು ಓವರ್ಆಲ್ ಆಗಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಬೋಲ್ಡ್ ಕಂಟೆಂಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬೇಸಿಕಲ್ ಆಗಿ ನಾವು ಸಿನಿಮಾಗಳನ್ನ ಎಂಜಾಯ್ ಮಾಡ್ತೀವಿ, ಆದ್ರೆ ಈ ಸಿನಿಮಾನ ನೋಡ್ತಾ ಹೋದಂತೆ ನಾವು ಅದನ್ನ ಫೀಲ್ ಮಾಡ್ತೊಡ್ತೀವಿ. ಪೇನ್ಫುಲ್ ಎಮೋಷನ್ಗಳಿಂದ ತುಂಬಿಕೊಂಡಿರುವಂತಹ ಇಂಟೆನ್ಸ್ ಕೋರ್ಟ್ ರೂಮ್ ಡ್ರಾಮಾವನ್ನು ನೋಡ್ಬೇಕು ಅನ್ಕೊಳ್ಳೋರು ಜೆ ಬಿ ಮೂವಿಯನ್ನ ಒಂದ್ಸರಿ ಟ್ರೈ ಮಾಡಬಹುದು. ಈ ಸಿನಿಮಾ 2 ಗಂಟೆ 32 ನಿಮಿಷ ಇರುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸ್ವಲ್ಪ ಸ್ಲೋ ಅನ್ಸಿದ್ರು ಓವರ್ ಆಲ್ ಮೂವಿ ವೆರಿ ವೆಲ್ ಪಿಕ್ಚರೈಸ್ಡ್. ಸಿನಿಮಾ 2 hours 32 minutes ಇರೋದನ್ನ ನೋಡಿ ಜೈ ಭೀಮ್ ಮೂವಿ ತುಂಬಾ ಲೆಂತಿ ಆಯ್ತೇನೋ ಅಂತ ಅನ್ಸೋದಕ್ಕೆ ಶುರುವಾಗುತ್ತಾದ್ರೂ ಸಿನಿಮಾ ನೋಡ್ತಾ ನೋಡ್ತಾ ಅದೆಲ್ಲವೂ ಕೂಡ ಮರೆತು ಹೋಗುತ್ತೆ. ನಾವು ಆ ಸಿನಿಮಾದ ಪಾತ್ರಗಳಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ. ಅಂಡ್ ಆ ಸಿನಿಮಾದ ಪಾತ್ರಗಳು ನಮ್ಮ ಮುಂದೆಯೇ ನಡೆಯುತ್ತಿರುವಂತೆ ಕಾಣಿಸ್ತಾ ಹೋಗ್ತವೆ. ಯಾಕಂದ್ರೆ ಈ ಸಿನಿಮಾವನ್ನ ರಿಯಲಿಸ್ಟಿಕ್ಗೆ ತುಂಬಾ ಹತ್ತಿರವಾಗಿ ತಯಾರಿಸಿದ್ದಾರೆ. ಈ ಸಿನಿಮಾ ಒಂದು ದಲಿತ ಕಥನ. ಈ ಸಿನಿಮಾ ಒಂದು ರಿಯಲ್ ಇನ್ಸಿಡೆಂಟ್ ಅನ್ನ ಬೇಸ್ ಮಾಡಿ ತೆಗೆದಂತಹ ಮೂವಿ. ತಮಿಳುನಾಡಿನಲ್ಲಿ 1990ರ ದಶಕದಲ್ಲಿ ನಡೆದಂತಹ ಘಟನೆಯನ್ನ ಆಧಾರವಾಗಿಟ್ಕೊಂಡು ಈ ಸಿನಿಮಾವನ್ನು ನಿರ್ಮಾಣ ಮಾಡಲಾಗಿದೆ. ಮೊದಲಿಗೆ ಸಿನಿಮಾದ ನಿರ್ದೇಶಕ ಆ ಘಟನೆಯನ್ನು ಆಧರಿಸಿ ಒಂದು ಚಿತ್ರಕಥೆಯನ್ನ ರೆಡಿ ಮಾಡ್ಕೊಳ್ತಾರೆ. ನಂತರ ಆ ಕಥೆಯನ್ನು ಹಿಡಿದು ಹಲವಾರು ಪ್ರೊಡಕ್ಷನ್ ಹೌಸ್ಗಳ ಬಳಿ ಅಲಿತಾರೆ. ಆದರೆ ಅವರ್ಯಾರು ಕೂಡ ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಪಲ್ಲ. ಆನಂತರ ಆಕ್ಟರ್ ಸೂರ್ಯ ಅವರು ಈ ಕಾನ್ಸೆಪ್ಟ್ ಅನ್ನು ಒಪ್ಕೊಳ್ತಾರೆ ಮತ್ತು ಅದನ್ನು ಅದ್ಭುತವಾಗಿ ನಿರ್ಮಾಣ ಮಾಡಿ ತೆರೆ ಮೇಲೆ ತಂದಿದ್ದಾರೆ. ಸಿನಿಮಾ ಫಸ್ಟ್ 20 minutes ರಾಜಣ್ಣ ಮತ್ತು ಚಿಂತಲಿ ಅವರ ಲೈಫ್ ಬಗ್ಗೆ ತೋರಿಸಲಾಗುತ್ತೆ ಮತ್ತು ಆ ಊರಿನಲ್ಲಿ ಅವರನ್ನ ನಡೆಸಿಕೊಳ್ಳುವಂತಹ ರೀತಿಯ ಬಗ್ಗೆ ತೋರಿಸ್ತಾ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ನಂತರ ಹಲವಾರು ಕೋರ್ಟ್ ಸೀನ್ಗಳು ಕಂಟಿನ್ಯೂ ಆಗ್ತಾ ಹೋಗ್ತವೆ. ನಡುವೆ ಹಲವಾರು ಇಂಟೆನ್ಸ್ ಸೀನ್ಗಳು ಕೂಡ ಆ್ಯಡ್ ಆಗ್ತಾ ಹೋಗ್ತವೆ ಮತ್ತು ಅಲ್ಲಲ್ಲಿ ನಮಗೆ ಕೆಲವೊಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಕೂಡ ಇರ್ತವೆ. ಗೂಸ್ ಬಂಪ್ಸ್ ಅಂದ್ರೆ ಹೆವಿ ಆಕ್ಷನ್ ಸೀಕ್ವೆನ್ಸು ಅಥವಾ ಹೀರೋ ಹೀರೋಯಿನ್ ಬಿಲ್ಡಪ್ ಸೀನ್ಗಳಂತೇನೂ ಅಲ್ಲ. ಆದ್ರೆ ಈ ಸಿನಿಮಾದ ಸೀನ್ಗಳಲ್ಲಿ ಒನ್ ಟೈಪ್ ಆಫ್ ಫೈರ್ ಕಾಣಿಸ್ತಾ ಹೋಗುತ್ತೆ. ಇಂತಹ ಒಂದು ಬೋಲ್ಡ್ ಕಂಟೆಂಟ್ ಅನ್ನ ಸಿನಿಮಾವಾಗಿ ತೆರೆಗೆ ತರಬೇಕಂದ್ರೆ ತುಂಬಾ ಗಟ್ಟಿಸಿರ್ಬೇಕು. ಡೈರೆಕ್ಷನ್ ಅಂಡ್ ನರೇಷನ್ ವೆರಿ ಗುಡ್ ಇನ್ ದಿಸ್ ಮೂವಿ. ಒಂದು ಬೋಲ್ಡ್ ಕಂಟೆಂಟ್ ಅನ್ನ ತೆಗೆದುಕೊಂಡು ತುಂಬಾ ರಿಯಲಿಸ್ಟಿಕ್ ಆದಂತಹ ವೇನಲ್ಲಿ ಪ್ರೆಸೆಂಟ್ ಮಾಡ್ತಾ ಮೂವಿಯನ್ನ ನೋಡ್ತಿರುವಷ್ಟು ಹೊತ್ತು ಕೂಡ ಆ ಸಿನಿಮಾದ ಕ್ಯಾರೆಕ್ಟರ್ಗಳ ಜೊತೆ ನಾವು ಕನೆಕ್ಟ್ ಆಗಿರುವಂತೆ ಮಾಡುತ್ತೆ ಈ ಸಿನಿಮಾ. ಇನ್ನು ಈ ಸಿನಿಮಾದ ವಿಶೇಷ ಏನು ಅಂದ್ರೆ ಎಲ್ಲೂ ಕೂಡ ಈ ಸಿನಿಮಾವನ್ನ ಕಮರ್ಷಿಯಲೈಸ್ ಮಾಡೋದಕ್ಕೆ ಹೋಗಿಲ್ಲ. ಫಾರ್ ಎಕ್ಸಾಂಪಲ್, ಈ ಸಿನಿಮಾದ ಕೋರ್ಟ್ ಸೀನ್ಗಳು ತುಂಬಾ ಇಂಟೆನ್ಸ್ ಆಗೇ ಇರ್ತವೆ. ಆದ್ರೆ ಇಲ್ಲೂ ಕೂಡ ಹೀರೋಯಿಸಂಗೋಸ್ಕರ ಕಿವಿ ಕಿತ್ತೋಗುವಂತ BGM ಅನ್ನ ಹಾಕಿಲ್ಲ. ಹೆವಿ ಹೆವಿ ಡೈಲಾಗ್ಗಳನ್ನ ಮಧ್ಯದಲ್ಲಿ ತಂದು ಗಡಿಬಿಡಿ ಮಾಡಿಲ್ಲ. ನೀಟಾದ BGM ಜೊತೆ ಏನೇನು ಡೈಲಾಗ್ಗಳಿರಬೇಕೋ ಅದೇ ಡೈಲಾಗ್ಗಳನ್ನ ಪ್ಲೇ ಮಾಡ್ತಾ ಎಷ್ಟೆಷ್ಟು ಡೈಲಾಗ್ ಇರಬೇಕೋ ಅಷ್ಟೆಷ್ಟೇ ಡೈಲಾಗ್ಗಳನ್ನ ಯೂಸ್ ಮಾಡಿಕೊಂಡು ವಾದಕ್ಕೆ ಪ್ರತಿವಾದಗಳನ್ನ ಮಾಡ್ತಾ ತುಂಬಾ ರಿಯಲಿಸ್ಟಿಕ್ ಮತ್ತು ನಾರ್ಮಲ್ ಆದ ವೇನಲ್ಲಿ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ರೈಟಿಂಗ್ಸ್ ಅಂಡ್ ಡೈಲಾಗ್ಸ್ ಆರ್ ವೆರಿ ಗುಡ್ ಇನ್ ದಿಸ್ ಮೂವಿ. ಈ ಸಿನಿಮಾದ ಪ್ರತಿ ಕ್ಯಾರೆಕ್ಟರ್ ಅನ್ನು ಕೂಡ ತಮ್ಮದೇ ಆದ ಡಿಫ್ರೆಂಟ್ ವೇನಲ್ಲಿ ಡಿಸೈನ್ ಮಾಡಿ ಪ್ರೆಸೆಂಟ್ ಮಾಡಲಾಗಿದೆ. ಈ ಸಿನಿಮಾದ ಕೆಲವೊಂದು ಕ್ಯಾರೆಕ್ಟರ್ಗಳಿಗೆ ನಾವು ತುಂಬಾ ಫೀಲ್ ಆಗ್ತಾ ಅವುಗಳ ಬಗ್ಗೆ ಕನ್ಸರ್ನ್ ತೋರಿಸ್ತೀವಿ, ಕೆಲವೊಂದು ಕಡೆ ಸಿಂಪತಿ ತೋರಿಸ್ತೀವಿ. ಅಂಡ್ ಇನ್ನು ಕೆಲವೊಂದು ಕ್ಯಾರೆಕ್ಟರ್ಗಳನ್ನು ನೋಡಿದ್ರೆ ಸಮಾಜದಲ್ಲಿ ಇಷ್ಟೊಂದು ಕೆಟ್ಟ ವ್ಯಕ್ತಿಗಳು ಇರ್ತಾರ ಅಂತ ಅವರ ಮೇಲೆ ತುಂಬಾ ಕೋಪನೂ ಕೂಡ ಬರುತ್ತೆ. ಈ ಸಿನಿಮಾದಲ್ಲಿ ಪೊಲೀಸರು ಟಾರ್ಚರ್ ಮಾಡುವಂತಹ ವಿಧಾನ ನಮ್ಮ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡ್ತವೆ. ಏನಿದು ಎಲ್ಲವನ್ನು ರಿಯಲ್ ಆಗಿ ತೋರಿಸ್ಬಿಟ್ಟಿದಾರಲ್ಲ ಅನ್ನೋಷ್ಟು ಭಯಾನಕವಾಗಿ ಕಾಣಿಸೋದು ಉಂಟು. ಆ ಸೀನ್ಗಳನ್ನ ನೋಡೋದು ಸ್ವಲ್ಪ ಕಷ್ಟನೇ, ಆದರೂ ಓವರ್ಆಲ್ ಸಿನಿಮಾ ಸೂಪರ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದ್ರೆ ಎಲ್ಲರೂ ಅವರವರ ಕ್ಯಾರೆಕ್ಟರ್ಗಳಿಗೆ ನ್ಯಾಯವನ್ನು ಒದಗಿಸಿದ್ದಾರೆ. ಅದರಲ್ಲೂ ಚಿಂತಲಿ ಕ್ಯಾರೆಕ್ಟರ್ ಅನ್ನ ನಿರ್ವಹಿಸಿದಂತಹ ಲಿಜೋನಲ್ ಜೋಸ್ ಆಕ್ಟಿಂಗ್ ಅಂತೂ ಎಕ್ಸ್ಟ್ರಾಡಿನರಿ ಅನ್ಬೋದು. ಎಮೋಷನಲ್ ಸೀನ್ಗಳಲ್ಲಾಗ್ಲಿ, ಪೊಲೀಸರೆದುರು ತನ್ನ ಪೊಗರನ್ನ ತೋರಿಸುವಂತಹ ಸೀನ್ಗಳಲ್ಲಾಗ್ಲಿ ಆಕೆ ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿರುತ್ತೆ ಮತ್ತು ವಾಹ್ ಅನ್ಸುತ್ತೆ. ಇನ್ನು ಲಾಯರ್ ಸೂರ್ಯ ಬಗ್ಗೆ ಹೇಳೋದಕ್ಕೋದ್ರೆ ಒಬ್ಬ ಡೈನಮಿಕ್ ಲಾಯರ್ ಪಾತ್ರವನ್ನ ತುಂಬಾ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಫಸ್ಟ್ ಆಫ್ ಆಲ್, ಸೂರ್ಯ ಅಂತ ಆಕ್ಷನ್ ಮಾಸ್ ಹೀರೋ ಇಂತಹ ಕಂಟೆಂಟ್ ಅನ್ನ ಚೂಸ್ ಮಾಡಿದ್ದರಿಂದಲೇ ಅವರು ಗ್ರೇಟ್ ಅನ್ಸ್ಕೊಂಡು ಬಿಡ್ತಾರೆ. ಕ್ಯಾಮರಾ ವರ್ಕ್ ಅಂಡ್ ಸಿನಿಮಾಟೋಗ್ರಫಿ ವೆರಿ ಗುಡ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ವೆರಿ ರಿಚ್, ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಮಾತಾಡೋಗೇ ಇಲ್ಲ. ಸೆಕೆಂಡ್ ಆಫ್ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಸ್ಲೋ ಅನ್ನೋದು ಬಿಟ್ಟರೆ ಕಂಪ್ಲೀಟ್ಲಿ ದ ಬೆಸ್ಟ್ ಸಿನಿಮಾ. ಓವರ್ಆಲ್ ಈ ಸಿನಿಮಾ ಎಲ್ಲರೂ ನೋಡಬಹುದಾದಂತಹ ಒಳ್ಳೆ ಕಾನ್ಸೆಪ್ಟ್ ಇರುವಂತಹ ಕೋರ್ಟ್ ರೂಮ್ ಡ್ರಾಮಾ. ಸೊ ಹಾಗಾಗಿ ತಪ್ಪದೇ ಎಲ್ಲರೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.